ಬೆಂಗಳೂರಿನ ಅರಮನೆಯಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ವಿಶ್ವಕರ್ಮ ಸಮಾಜ ಬೃಹತ್ ಸಮಾವೇಶ ನಡೆಯಿತು. ಕಾರ್ಯಕ್ರಮಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದರು. ಸಮಾವೇಶದಲ್ಲಿ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಸೇರಿದಂತೆ ಸಮುದಾಯದ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಕೆಪಿ ನಂಜುಂಡಿ, ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು. ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಬಾಕಿ ಇರೋ 82 ಕೋಟಿ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದರು. ಅಮರ ಶಿಲ್ಪಿ ಜಕಣಾಚಾರಿ ಹೆಸರನ್ನ ರಾಜ್ಯದ ಯಾವುದಾದ್ರೂ ಒಂದು ವಿವಿಗೆ ನಾಮಕರಣ ಮಾಡಬೇಕು ಅನ್ನೋದನ್ನ ಸೇರಿ 7 ಬೇಡಿಕೆಗಳಿರೋ ಮನವಿಯನ್ನ ಸಲ್ಲಿಸಿದ್ರು. ಮುಂದಿನ 5 ವರ್ಷ ಬಸವರಾಜ ಬೊಮ್ಮಾಯಿ ಸಿಎಂ ಆಗಲಿದ್ದಾರೆ ಅಂತ ಹಾಡಿ ಹೇಳಿದ್ರು. ಇನ್ನು ಮನವಿ ಸ್ವೀಕರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ವಿಶ್ವಕರ್ಮ ಸಮಾಜದ ಬೇಡಿಕೆಗಳನ್ನ ಈಡೇರಿಸೋ ಭರವಸೆ ನೀಡಿದರು. ಇದು ವಿಶ್ವಕರ್ಮನ ಆಶೀರ್ವಾದ ಬಲ ನಿಮಗಿದೆ. ಆದ್ರಿಂದ ನೀವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನುವಂತ ನಿಮ್ಮ ಒಂದು ಕಲಕುಸುಬದ ಬಗ್ಗೆ, ನಿಮ್ಮ ಸಮಾಜದ ಬಗ್ಗೆ ಅತ್ಯಂತ ಅಭಿಮಾನ ಪಟ್ಟು ನೀವು ಹೇಳಬೇಕು. ಯಾರಿಗೂ ಕೂಡ ನೀವು ಕಡಿಮೆ ಇಲ್ಲ, ಸರ್ವರಿಗೂ ಶ್ರೇಷ್ಠರಲ್ಲಿ ಶ್ರೇಷ್ಠ. ವಿಶ್ವಾಸ ಬರ್ತದೆ, ಕಾನ್ಫಿಡೆನ್ಸ್. ಯಾವಾಗ ವಿಶ್ವಾಸ ಬರ್ತದೆ, ಎಂತ ಕಠಿಣ ಕೆಲಸವೂ ಕೂಡ ನಿರಾಳವಾಗಿ ಆಗ್ತದೆ. ಆದ್ರೆ ಇವತ್ತು ಈ ಕಾರ್ಯಕ್ರಮ ಇದೆಯಲ್ಲ, ನಮ್ಮ ಸಮಾಜವನ್ನು ಬೆಳೆಯುವಂತ ಕಾರ್ಯಕ್ರಮ. ನಾವು ಸಾಮಾಜಿಕ ನ್ಯಾಯದಿಂದ ಏನು ವಂಚಿತರಾಗಿದ್ದೀವೋ ಅದನ್ನು ಪಡ್ಕೊಳ್ಳುವಂತ ಕಾರ್ಯಕ್ರಮ. ನಿಜವಾಗ್ಲೂ ನಮಗೆ ಅರ್ಹತೆ ಇರತಕ್ಕಂತ ಮೀಸಲಾತಿ ನಮಗೆ ಸಿಗುವಂತ ಕಾರ್ಯಕ್ರಮ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಾನು ಅಂದಾಗೆ ನಮ್ಮ ಭವಿಷ್ಯದ ಈ ಕನಸನ್ನ ನನಸು ಮಾಡುವಂತ ಕಾರ್ಯಕ್ರಮ. ಅದಕ್ಕೆ ನಾನು ಹೇಳಕ್ ಬಂದಿದ್ದೇನೆ, ಮೀಸಲಾತಿ 102 ಜಾತಿನಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜ ಯಾವ ಕಾರಣಕ್ಕೂ ಸಾಮಾಜಿಕ ನ್ಯಾಯ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಮಗಿಂತ ಬಲಿಷ್ಠವಾಗಿರ್ತಕ್ಕಂಥ ಸಮಾಜಗಳು ಹಿಂದುಳಿದ ವರ್ಗದ 102 ಜಾತಿನಲ್ಲಿದೆ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.